ಸರ್ಕಾರ 20,364 ಹುದ್ದೆಗಳನ್ನು ಇನ್ನು ಭರ್ತಿ ಮಾಡಿಲ್ಲ. ಕೆಪಿಎಸ್ಸಿ ಕೆಇಎ ಎಲ್ಲ ಸಹ ಹಂಗೆ ಉಳಿದಿದೆ ಸರ್. ಅದು ಓಕೆ ನೋಡಪ್ಪ, ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಕ ಆಗಿಲ್ಲ, ಭರ್ತಿಗಳನ್ನು ಉದ್ದೆ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ 24 ಅವರ್ಸ್ ನಲ್ಲಿ ಎಲ್ಲ ಯುವಕರಗಳ ಬ್ಯಾಗ್ ಏನೇನು ಉದ್ದೆಗಳು ವೇಕೆಂಟ್ ಇದೆ ಆ ಉದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ನಂಬರ್ 1. ಎರಡನೇದು, ನಮ್ಮ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ನಂದು ಒಂದು ದೊಡ್ಡ ವಿಚಾರ ಇದೆ. ನಾನು ಚರ್ಚೆ ಮಾಡಿದ್ದೀನಿ, ಇದನ್ನು ಈ ವೀಕ್ ಪ್ರೆಸ್ ಕಾನ್ಫರೆನ್ಸ್ಗೆ ಇದನ್ನು ಮಾಡಿದ್ದೆ, ಸಪ್ರೇಟಾಗಿ ಮಾಡಿ. ಈವನ್ ಪ್ರೈವೇಟ್ ಸೆಕ್ಟರ್ಗೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಉದ್ಯೋಗದ ಎಕ್ಸ್ಚೇಂಜ್, ಯಾರ್ಯಾರು ಪ್ರೈವೇಟ್ ಸೆಕ್ಟರಲ್ಲಿ ಉದ್ಯೋಗ ಕೊಡಬೇಕು ಅಂತೇಳಿದ್ರೆ ನಾವು ಇಂಟರ್ಫಿಯರ್ ಆಗಲ್ಲ, ಅವರೇ ಇಂಟರ್ ಮಾಡ್ಕೊಳ್ಬೇಕು, ಅವ್ರದೇ ಪಾಲಿಸಿ ಮಾಡ್ಕೊಳ್ಬೇಕು. ಸೊ ಎಲ್ಲೆಲ್ಲಿ ಉದ್ಯೋಗ ಖಾಲಿ ಇದೆ ಅಂತೇಳಿ ಅವರು ಈ ಎಕ್ಸ್ಚೇಂಜ್ನಿಂದ ಅವರು ಪಡ್ಕೊಂಡು ಅವ್ರು ಎಲ್ಲೆಲ್ಲಿ ಬೇಕೋ ಉದ್ಯೋಗಗಳನ್ನು ಯಾರ್ಯಾರು ಗ್ರಾಜ್ಯುಯೇಟ್ಸು ಐಡೆಂಟಿಫೈ ಮಾಡ್ಕೋಬೋದು, ಯಾರ್ಯಾರಿಗೆ ಉದ್ಯೋಗ ಸಿಗಬೇಕು ಅಂತ ಅವರು ಮಾಡ್ಕೊಳ್ಬೋದು. ಅದಕ್ಕೆ ಗೌರ್ಮೆಂಟ್ ವಿಲ್ ಪ್ಲೇ ವೆರಿ ಮೇಜರ್ ರೋಲ್, ಅದು ನಮ್ಮ ಮ್ಯಾನಿಫೆಸ್ಟಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಸೊ ಆ ಯುವಕರಿಗೆ ನಾವು ಅದಕ್ಕೋಸ್ಕರನೇ 3 ವರ್ಷದೊಳಗೆ ಅವ್ರಿಗೆ ಸಿಗಲಿ ಅಂತೇಳಿ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ ನಾವು ಅನೌನ್ಸ್ ಮಾಡಿದ್ದೀವಿ. ನ್ಯಾಯ ಸ್ಕೀಮ್ ಅಂತೇಳಿ 6,000 ಮಾಡಿದ್ರು ರಾಹುಲ್ ಗಾಂಧಿಯವರು, ಸೆಂಟ್ರಲ್ ಗೌರ್ಮೆಂಟ್ದು. ನಮ್ಮ ಸ್ಟೇಟ್ಮೆಂಟ್ ಹಣನ ಗಮನದಲ್ಲಿ ಇಟ್ಕೊಂಡು ನಾವು 3,000, ಡಿಪ್ಲೊಮಾ ಅವ್ರಿಗೆ 1,5 ಸಾವಿರ ಮಾಡಿದ್ದೀವಿ. ಎಲ್ಲ ಯುವಕರು ಕೂಡ ಸದ್ಯದಲ್ಲೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ 3,000 ಬೇಕು, 1,5 ಸಾವಿರ ಬೇಕು, ಅವ್ರಿಗೆಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂಥೇಳಿ ನಾವು ಸದ್ಯದಲ್ಲೇ ನಮ್ಮ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಆಲ್ ಎಲ್ಲ ಉದ್ಯೋಗಗಳಲ್ಲಿ 26,000 ಇರಲಿ, ಎಷ್ಟಾರು ಇರಲಿ, ಅದನ್ನೆಲ್ಲ ಭರ್ತಿ ಮಾಡಲಿಕ್ಕೆ ಯುವಕರಿಗೆ ಅವರೇನೋ ಬಿ ಜೆ ಪಿಯವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ವಿ ವಿಲ್ ಡೂ ಇಟ್, ಇಟ್ ಇಸ್ ಎ ಸ್ಯಾಂಕ್ಷನ್ ಪೋಸ್ಟ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ವಿ ವಿಲ್ ಕಮ್ ಔಟ್ ವಿತ್ ಎ ಕ್ಲೀನ್. ನನಗೆ ಫಸ್ಟ್ ಒಂದು ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇನ್ ಆಲ್ ದಿ ಪ್ರೈವೇಟ್ ಸೆಕ್ಟರ್ಸ್ ಎಲ್ಲೆಲ್ಲಿ ಬೇಕು ಅವ್ರಿಗೂ ನಾವು ಸರ್ಕಾರ ಅವ್ರಿಗೆ ಫೆಸಿಲೇಟ್ ಮಾಡ್ತದೆ. ಉದ್ಯೋಗ ಇಲ್ಲದೆ ಹೋದವರು ಕೂಡ ಸರ್ಕಾರ ಫೆಸಿಲೇಟ್ ಮಾಡ್ತದೆ. ದಿಸ್ ಇಸ್ ಎ ಮೇಜರ್ ಅನೌನ್ಸ್ಮೆಂಟ್. ಇವತ್ತು ನಿಮ್ಮ ಕೈಯಲ್ಲಿ ನಾನು ನಿಮ್ಮ ಮುಖಾಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಿ. ದಿಸ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಮ್ಯಾನಿಫೆಸ್ಟೋ. ಅದನ್ನು ನಾನು ರಿಸರ್ವೇಷನ್ ಇವತ್ತು ನಾನು ಹೇಳೋದಿಲ್ಲ, ದಟ್ ಇಸ್ ಎ ಪಾಲಿಸಿ ಡಿಸಿಷನ್, ವಿ ವಿಲ್ ಕಮ್ ಬ್ಯಾಕ್ ಲೇಟರ್. ಅವನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಬೇಕು ನಾವು. ವಿ ಹ್ಯಾವ್ ಟು ಟೇಕ್ ಒಂದು ನಿಮಿಷ ಇರಿ, ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ದಿ ಪ್ರೈವೇಟ್ ಪೀಪಲ್ ಇನ್ ಟು ಕಾನ್ಫಿಡೆನ್ಸ್. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು, ಏನಾದ್ರು ಅವ್ರ ಉದ್ಯೋಗ ಅವರ ಇದನ್ನು ಅವ್ರು ನಾವು ಏನೇನು, ಯಾಕೆಂದರೆ ಕೆಲವು ಕಂಡೀಷನ್ಸ್ ಇರ್ತಾರೆ, ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಇನ್ವಾಲ್ವ್ ದೆಮ್, ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಆ್ಯಂಡ್ ಡೂ ಎನಿಥಿಂಗ್.